ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಿದೆ, ಇವತ್ತು ಒಂದು ಒಳ್ಳೆ ರೆಸಿಪಿ, ಎಲ್ದಿ ರೆಸಿಪಿ. ಖಂಡಿತವಾಗ್ಲೂ ಪ್ರತಿದಿನ ಇದು ಬೇಕೇ ಬೇಕು ಎಲ್ದಿ ಆಗಿರೋದಕ್ಕೆ. ಸೊ ಬನ್ನಿ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಹೊಸಬ್ರು ಆಗಲಿ ಅಥವಾ ಹಳಿಬ್ರು ಆಗಲಿ, ಸೊ ಒಂದು ವೇಳೆ ನನಗೆ ಮುದ್ದೆ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ಈ ವಿಧಾನದಲ್ಲಿ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ 100% ನಾನು ಗ್ಯಾರಂಟಿ ಕೊಡ್ತೀನಿ, ಖಂಡಿತವಾಗ್ಲೂ ಮುದ್ದೆ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ, ಹೇಗೆ ಮಾಡೋದು ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿ ನೀರು ಕುಡಿಯೋ ಗ್ಲಾಸ್ ಕಪ್ ಇದೆಯಲ್ಲ, ಅದರಲ್ಲಿ 2 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಈ 2 ಗ್ಲಾಸ್ ಅದೇ ಸೈಜಿನ ಗ್ಲಾಸಲ್ಲಿ ರಾಗಿ ಹಿಟ್ಟನ್ನು ಸಹ ತೊಗೊಂಡಿದ್ದೀನಿ. ನೋಡಿ, ಅಳತೆ ಗೊತ್ತಾಗ್ತಾ ಇದೆ. ನೀವು ಯಾವುದೇ ಅಳತೆನಾದ್ರೂ ತೊಗೊಳ್ಳಿ, ಯಾವುದಲ್ಲ ಆದರೂ ಅಳತೆ ತೊಗೊಳ್ಳಿ. 2:1 ಅಳತೆಯಲ್ಲಿ ತೊಗೋಬೇಕಾಗುತ್ತೆ. ಈಗ ಬಾಣಲಿ ಇಟ್ಕೊಳ್ಳಿ. ಈ ಬಾಣಲಿಗೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಲ್ಲ, ಈ 2 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ನೀರನ್ನು ಹಾಕ್ಕೊಂಡಾಗ 1 ಗ್ಲಾಸ್ ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಲ್ಲ, ಅದರಲ್ಲಿ ಒಂದು ಸ್ವಲ್ಪ, ಒಂದು 20% ಅಷ್ಟು, ಅಂದರೆ 1/4 ಭಾಗಕ್ಕಿಂತ ಒಂಚೂರು ಕಡಿಮೆ ತೊಗೊಂಡು ಈ ರಾಗಿ ಹಿಟ್ಟನ್ನು ನೀರೊಳಗಡೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮುದ್ದೆಯ ರುಚಿಗೆ ಅಷ್ಟೇ, ನೀವು ಸಣ್ಣ ಉಪ್ಪು ಅದನ್ನು ಯೂಸ್ ಮಾಡಿ ಅಥವಾ ದಪ್ಪ ಉಪ್ಪು ಅದನ್ನಾದರೂ ಯೂಸ್ ಮಾಡಿ. ಹೀಗೆ ಚೆನ್ನಾಗಿ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವಿಲ್ಲಿ ಹೈ ಫ್ಲೇಮ್ ಆದ್ರೂ ಇಟ್ಕೋಬೋದು ಅಥವಾ ಮೀಡಿಯಂ ಫ್ಲೇಮ್ ಆದರೂ ಇಟ್ಕೋಬೋದು, ಆದರೆ ಸ್ಪೂನನ್ನು ಬಿಡದೆ ಸ್ವಲ್ಪ ತಿರುಗಿಸ್ಕೊಳ್ಳಿ. ಯಾಕೆಂದರೆ ಆ ರಾಗಿ ಹಿಟ್ಟನ್ನು ತಿರುಗಿಸುವಾಗ ಗಂಟಾಗುತ್ತೆ ನೋಡಿ, ಆ ಗಂಟು ಆಗದೆ ರೀತಿ ತಿರುಗಿಸ್ಕೊಳ್ಳಿ. ಒಂದು ಹೇಳ್ತೀನಿ ನಾನು ನಿಮಗೆ, ನೀವು ಕಾಮನ್ನಾಗಿ ರಾಗಿ ಅಂಬಲಿ ಮಾಡ್ತೀರಾ ನೋಡಿ, ಬೇಸಿಗೆ ಟೈಮಲ್ಲಿ ಬಾಡಿ ಈಟ್ ಆದಾಗ ಅಂಬಲಿ ಮಾಡಲಿಕ್ಕೆ ಹಿಂಗೆ ತಿರುಗಿಸ್ತೀರಾ ನೋಡಿ, ಬಿಡದೆ ಆ ಥರ ತಿರುಗಿಸ್ತಳಿ. ಈ ಥರ ಅಂಬಲಿಯನ್ನು ರೆಡಿ ಮಾಡ್ಕೊಳ್ಳಿ. ಇದೇ ಮೇಯ್ನು, ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ಇದೆ ನಿಮಗೆ. ಈ ಥರ ನೀವು ರೆಡಿ ಮಾಡ್ಕೊಂಬಿಟ್ರೆ ಆರಾಮಾಗಿ ಮುದ್ದೆ ನಿಮಗೆ ತಯಾರಾಗುತ್ತೆ, ಮುದ್ದೆ ರೆಡಿ ಆಗುತ್ತೆ. ಸೊ ನೋಡಿ, ಅಂಬಲಿ ರೆಡಿ ಆಯ್ತಲ್ವ, ಬಣ್ಣ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು. ಈಗ ಕುದಿತಾ ಇದೆ ಇದು ಅಂಬಲಿ, ಚೆನ್ನಾಗಿ ಒಂದು 40 ಸೆಕೆಂಡ್ ಕುದಿಸಿ ಚೆನ್ನಾಗಿ. ಇಲ್ಲಿ ಬೇಯಿಸ್ಬಿಟ್ರೆ ನೀವು ಅಂಬ್ಲಿನ ಮುದ್ದೆ ಬೇಯಿಸಲಿಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಸೊ ನೋಡಿ, ಒಂದು 30-40 ಸೆಕೆಂಡು ಈ ಅಂಬ್ಲಿ ಬೆಂದ ನಂತರ, ಕುದಿದ ನಂತರ ಉಳಿದ ರಾಗಿ ಹಿಟ್ಟನ್ನು ಇದರೊಳಗಡೆ ಹಾಕ್ಕೊಳ್ಳಿ. ನೋಡಿ, ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿಟ್ಟ ಹಾಕ್ಕೊಂಡು ಈ ಮುದ್ದೆ ನಮಗೆ ಮೇಯ್ನಾಗಿ ಬೇಯಬೇಕಲ್ವಾ, 1-2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ. 2 ನಿಮಿಷನೂ ಬೇಕಾಗಲ್ಲ, 1.5 ನಿಮಿಷ ಅಥವಾ 2 ನಿಮಿಷ ಬೇಕಾಗುತ್ತೆ. ಸೊ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಆಗ ಮುದ್ದೆ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ನೀವು ಹೈ ಫ್ಲೇಮಲ್ಲಿ ಅರ್ಜೆಂಟಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಮುದ್ದೆ ಏನಾಗುತ್ತೆ, ಕೆಳಗಡೆಯಿಂದ ಬೇಗ ಸಿಯುವಂಥ ಸಾಧ್ಯತೆ ಇರೋದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ನಿಧಾನಕ್ಕೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಸ್ಪೂನನ್ನು ಇಟ್ಕೊಂಡು ತೊಗೊಳ್ತೀರ ಕಾಮನ್ನಾಗಿ ಎಲ್ರೂ, ಈ ಸ್ಪೂನನ್ನು ಮೇಲ್ಭಾಗದಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಮೇಲ್ಭಾಗದಿಂದ ಕೆಳಭಾಗದಲ್ಲಿ ಸ್ವಲ್ಪ ಮಧ್ಯಕ್ಕೆ ಅಥವಾ ಮಧ್ಯಕ್ಕಿಂತ ಸ್ವಲ್ಪ ಕೆಳಭಾಗಕ್ಕೆ ಇಟ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಸ್ಟ್ರೈಟಲ್ಲಿ ಮಧ್ಯಕ್ಕೆ ಅಥವಾ ಕೆಳಭಾಗದಲ್ಲಿ ಇಟ್ಕೊಂಡು ಫುಲ್ಲು ಹಿಂಗೆ ರೌಂಡ್ ಶೇಪಲ್ಲಿ ತಿರುಗಿಸಿ, ತುಂಬ ಚೆನ್ನಾಗಿ ಬರುತ್ತೆ. ಯಾಕೆ ಈ ಟಿಪ್ಸ್ ಅಂದರೆ, ಒಂದು ವೇಳೆ ಗಂಟಿದ್ದರೆ ಒಡೆಯುತ್ತೆ ಅಂತ ನೋಡಿ. ಈ ಥರ ಮೇಲ್ಭಾಗದಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ, ತಿರುಗಿಸಲಿಕ್ಕಾಗೋದಿಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಧ್ಯದಲ್ಲಿ ಅದಕ್ಕೆ ಒಂಚೂರು ಕೆಳಭಾಗಕ್ಕೆ ಇಟ್ಕೊಂಡು ಈ ಥರ ಹಿಂಗೆ ಜೋರಾಗಿ ಸ್ವಲ್ಪ ಸ್ಪೀಡಾಗಿ, ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಸ್ಪೀಡಾಗಿ ಹಿಂಗೆ ರೌಂಡ್ ಶೇಪಲ್ಲಿ ತಿರುಗಿಸ್ಕೊಳ್ಳಿ. ಸಾಮಾನ್ಯವಾಗಿ ಗಂಟು ಬರೋದಿಲ್ಲ ಈ ವಿಧಾನದಲ್ಲೇ ನೀವು ಫಾಲೋ ಮಾಡಿದರೆ. ಒಂದು ವೇಳೆ ಬೇರೆ ವಿಧಾನದಲ್ಲಿ ನೀವು ಏನಾದರೂ ಮಾಡಿಕೊಂಡ್ರೆ ಈ ಥರ ಸ್ಪೂನ್ ಇಟ್ಕೊಂಡು ನೀವು ಜೋರಾಗಿ ರೌಂಡ್ ಶೇಪಲ್ಲಿ ತಿರುಗಿಸ್ಕೊಳ್ಳಿ. ಒಂದು ವೇಳೆ ಗಂಟಿದ್ದರೆ ಒಡೆಯುತ್ತೆ, ಆಗ ಒಂದು ವೇಳೆ ಮುದ್ದೆ ಏನಾದ್ರೂ ಗಂಟು ಬಂದರೆ ಒಡೆಯುತ್ತೆ, ಅಥವಾ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಮುದ್ದೆ ನಮಗೆ 100% ಬೆಂದಿದೆ, ಯಾಕೆಂದರೆ ಅಂಬಲಿ ಬೆಂದಿದೆ. ಅಂಬಲಿ ಜೊತೆಗೆ ನಾವು ರಾಗಿ ಹಿಟ್ಟು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ ಮೀಡಿಯಂ ಫ್ಲೇಮಲ್ಲಿ, ಈಗ ಮುದ್ದೆ ಪರ್ಫೆಕ್ಟಾಗಿ ಬೆಂದಿದೆ. ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು. ಫ್ರೆಂಡ್ಸ್, ನೋಡಿದ್ರಲ್ವಾ ಫ್ರೆಂಡ್ಸ್, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಖಂಡಿತವಾಗ್ಲೂ ನೀವೆಲ್ಲರಿಗೂ ಇಷ್ಟ ಆಗಿದೆ, ಈಗಲೇ ಲೈಕ್ ಮಾಡಿ ಈ ವಿಡಿಯೋ, ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂತಂದರೆ ಪ್ರತಿದಿನ ನಾವು ಹೆಲ್ದಿಯಾಗಿರಬೇಕು ಅಂತಂದರೆ ರಾಗಿ ಮುದ್ದೆ ತಿನ್ನಬೇಕಲ್ವಾ. ಸೊ ಮರಿದೆ ಶೇರ್ ಮಾಡಿ. ಸೊ ನೀವು ಯಾವ ವಿಧಾನದಲ್ಲಿ ಕಟ್ಟುವಂಥ ಅಭ್ಯಾಸ ಇರುತ್ತೆ ಆ ವಿಧಾನದಲ್ಲಿ ಕಟ್ಕೊಳ್ಳಿ. ಸ್ವಲ್ಪ ಆದಷ್ಟು ನಿಮಗೆ ಪ್ರೆಸ್ ಮಾಡಿಕೊಂಡು ಮುದ್ದೆಯನ್ನು ಕಟ್ಕೊಳ್ಳಿ ಕೈಯಿಂದ, ಯಾಕೆಂದರೆ ಚೆನ್ನಾಗಿ ಬರುತ್ತೆ ಮುದ್ದೆ, ಸ್ಮೂತಾಗಿ ಮೃದುವಾಗಿ ಬರುತ್ತೆ. ಮುದ್ದೆ ಬಿಸಿ ಇರೋದ್ರಿಂದ ಸ್ವಲ್ಪ ನೀರಿಗೆ ಕೈಯನ್ನು ಅದ್ದಿ ಅದ್ದಿ ನೀವು ಕಟ್ಕೊಳ್ಬೋದು, ಪ್ಲೇಟಲ್ಲಿ ಅಥವಾ ತಟ್ಟೆಯಲ್ಲಿ. ನೀವು ಯಾವ ಥರ ಫಾಲೋ ಮಾಡ್ತೀರಾ ಆ ಥರ ಕಟ್ಕೊಳ್ಳಿ. ಮಾತ್ರ ಮುದ್ದೆಯಲ್ಲಿ 1 ಸಹ ಗಂಟು ಇರೋದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಬಂದಿದೆ ಆ ಮುದ್ದೆ, ಬಣ್ಣನೇ ಒಂಥರ ಚೇಂಜ್ ಆಗಿದೆ, ಅಷ್ಟು ಶೈನಿಂಗಾಗಿ ಚೆನ್ನಾಗಿ ಬಂದಿದೆ ಮುದ್ದೆ.
ಸೊ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಯ್ತಲ್ವ ಈ ವಿಡಿಯೋ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ, ಸೊ ಈಗ ನೀವು ಇದೇ ರೀತಿ ನೀವು ಒಂದು ಹಾಟ್ ಬಾಕ್ಸಿ ಹಾಕಿಟ್ಕೊಂಡ್ರೆ ಬಿಸಿ ಬಿಸಿಯಾಗಿರುತ್ತೆ, ಬಿಸಿ ಬಿಸಿಯಾಗಿ ಊಟ ಕೂಡ ನೀವು ಮಾಡ್ಬೋದು. ಸೊ ಲಾಸ್ಟ್ ನೋಡಿ, ಯಾವುದೇ ರೀತಿಯ ಮುದ್ದೆಯನ್ನು ನೀವು ವೇಸ್ಟ್ ಮಾಡಲಿಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಹಿಟ್ಟನ್ನು ಕೆರ್ಕೊಂಡು ಹಾಕ್ಕೊಳ್ಳಿ. ಸೊ ನೋಡಿ, ಅದಷ್ಟು ಎಷ್ಟಾಗುತ್ತೆ ಅಷ್ಟು ಸಾಧ್ಯವೋ ಕೆರ್ಕೊಳ್ಳಿ. ಈಗ ಲಾಸ್ಟ್ ಮುದ್ದೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಒಂಚೂರು ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಮುದ್ದೆ ಮಾಡೋರಿಗೆ ಸಾಮಾನ್ಯ ಗೊತ್ತಿರುತ್ತೆ. ಸೊ ಈ ಥರ ನೀವು ಪ್ರೆಸ್ ಮಾಡಿಕೊಂಡು ನೀಟಾಗಿ ಕಟ್ಕೊಳ್ಳಿ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರೇ ಖುಷಿ ಆಗ್ತಾ ಇದೆ ಮುದ್ದೆನ. ಸೊ ನಿಮಗೂ ಅಲ್ವಾ? ಹೀಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫ್ರೀ ಆದಾಗ ನನ್ನ ವೀಡಿಯೋಸ್ನೆಲ್ಲ ವಾಚ್ ಮಾಡ್ತಾ ಇರಿ. ನನ್ನ ವೀಡಿಯೋದು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.